ಬಿಸ್ನೆಸ್ ಲೈಫ್ ಲೈನ್ಗೆ ಸ್ವಾಗತ ನಾನು ಸಿ ಎಂ ಶಾಬಾಸ್ ಖಾನ್ ಮೋಟಿವೇಶನಲ್ ಸ್ಪೀಕರ್ ಲೀಡರ್ಶಿಪ್ ಕನ್ಸಲ್ಟೆಂಟ್ ಬಿಸ್ನೆಸ್ ಕೋಚ್ ಬಿಸ್ನೆಸ್ ಲೈಫ್ ಲೈನ್ ಪವರ್ ಟು ಎಂ ಪವರ್ ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ಬಿಸ್ನೆಸ್ ಲೈಫ್ ಲೈನ್ ಆ್ಯಪನ್ ಮುಖಾಂತರ ಓದೋದು ಹೇಗೆ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಫಸ್ಟು ನೀವು ಬಿಸ್ನೆಸ್ ಲೈಫ್ಲೈನ್ ಆ್ಯಪ್ನ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ಹತ್ರ ಇವತ್ತು ಎಲ್ಲ ಸಿಕ್ಸ್ಟಿ ಪ್ಲಸ್ ಕೋರ್ಸಸ್ ಇದೆ ಆ ಸಿಕ್ಸ್ಟಿ ಪ್ಲಸ್ ಕೋರ್ಸಸ್ಸು ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕಂಪ್ಯೂಟರ್ ಕೋರ್ಸಸ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷು ಆಫೀಸ್ ವರ್ಕು ಎ ಆಫೀಸ್ ವರ್ಕ್ ಮಾಡೋರು ಆಫೀಸಲ್ಲಿ ಹೋಗಿ ನಾವು ಜಾಬ್ ಮಾಡಬೇಕು ಅಂತ ಇರೋರು ಅಥವಾ ಮನೆಯಿಂದ ಆಫೀಸ್ ವರ್ಕ್ ಮಾಡೋರು ಅವ್ರಿಗೆ ಆಫೀಸ್ ವರ್ಕು ಮೈಕ್ರೋಸಾಫ್ಟ್ ವರ್ಡು ಮೈಕ್ರೋಸಾಫ್ಟ್ ಎಕ್ಸೆಲ್ಲು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟು ಮೈಕ್ರೋಸಾಫ್ಟ್ ಆ್ಯಕ್ಸಸ್ಸು ಮೈಕ್ರೋಸಾಫ್ಟ್ ಪಬ್ಲಿಷರು ಇನ್ನು ಮೈಕ್ರೋಸಾಫ್ಟ್ ಔಟ್ಲುಕ್ ಅಂತಹ ಕೋರ್ಸ್ಗಳು ಮನೆಯಲ್ಲೇ ಕೂತು ಆಪ್ನ ಮುಖಾಂತರ ಮೈಕ್ರೋಸಾಫ್ಟ್ ವಿಷನ್ ಕೂಡ ನೀವು ಸಂಪೂರ್ಣವಾಗಿ ಕಲೀಬಹುದು ಅದರಲ್ಲಿ ಅದರಲ್ಲೇ ನಿಮಗೆ ಇನ್ಕ್ಲೂಡೆಡ್ ಆಗಿ ನಿಮಗೆ ಇಂಟರ್ನೆಟ್ಟು ಅಥವಾ ಟ್ಯಾಲಿ ಇ ಆರ್ ಪಿ ನೈನು ನೀವು ಸಹ ಅದನ್ನು ಕೂಡ ನಾವು ಮನೆಯಲ್ಲೇ ಕೂತು ಕಲಿಬೋದು ನಮ್ಮ ಆಪ್ ಆ್ಯಪಿನ ಮುಖಾಂತರ ಈ ನೀವು ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೀವು ಬಿಸ್ನೆಸ್ ಲೈಫ್ ಲೈನ್ ಆ್ಯಪ್ನ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಹಾರ್ಡ್ವೇರಿಂಗ್ ಕಲಿಯೋರು ಅವರ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವಿಂಡೋಸ್ ಟೆನ್ ವಿಂಡೋಸ್ ಏಟ್ ವಿಂಡೋಸ್ ಸೆವೆನ್ ಉಬಂಟು ಇದು ಎಲ್ಲ ನೀವು ಕೂಡ ಮನೆಯಲ್ಲೇ ಕೂತು ಕಲಿಬಹುದು ಆಪ್ ಮುಖಾಂತರ ಆಮೇಲೆ ಆಂಡ್ರಾಯ್ಡ್ ಡೆವಲಪರ್ಸು ಅಥವಾ ಐ ಒ ಎಸ್ ಆಂಡ್ರಾಯ್ಡ್ ಆ್ಯಪ್ ಅಥವಾ ಆಂಡ್ರಾಯ್ ಐ ಆಪ್ ಡೆವಲಪ್ ಮಾಡೋರು ಕೂಡ ನೀವು ಎರಡೂ ಕೋರ್ಸು ಕೂಡ ನೀವು ನಮ್ಮ ಆ್ಯಪ್ ಮುಖಾಂತರನೇ ಮಾಡ್ಬೋದು ಆಮೇಲೆ ಡಿಸೈನಿಂಗ್ ಆ್ಯಂಡ್ ಆ್ಯನಿಮೇಷನ್ನು ಕೂಡ ಇದೆ ಅದು ಒಂದು ಕ್ಯಾಟಗರಿಯಲ್ಲಿ ಬರಬೇಕು ಅಂತ ಹೇಳಿದರೆ ನೀವು ನೀವು ಫಸ್ಟು ನೀವು ಡಿಸೈಡ್ ಮಾಡ್ಕೊಂಡು ಈ ಕೋರ್ಸ್ ತೊಗೋಬೋದು ಅಂತ ಹೇಳಿ ಅಡಾಪ್ ಫ್ಲ್ಯಾಶು ಅಡಾಪ್ ಆಫ್ಟರ್ ಎಫೆಕ್ಟು ಅಡಾಪ್ ಪ್ರೀಮಿಯರ್ ಪ್ರೋ ಅಂತಹ ಕೋರ್ಸ್ಗಳನ್ನು ನೀವು ಕಲಿಬೋದು ಅದರಲ್ಲೇ ನಿಮಗೆ ಈಗ ಅಡಾಪ್ಟ್ ಡ್ರೀಮ್ ಇವರ್ ಬಂದ್ಬಿಟ್ಟು ಕೋಡಿಂಗ್ಗೆ ಬೇಕಾಗುತ್ತೆ ಅಡಾಪ್ಟ್ ಡ್ರೀಮ್ ಓವರು ಆಮೇಲೆ ಇನ್ ಅಡಾಪ್ ಇನ್ ಡಿಸೈನು ಇಲಿಸ್ಲೇಟರು ಮಾಯಾ ಮೋಚಾ ಅಂತ ಕೋರ್ಸ್ಗಳು ನಿಮಗೆ ಕೂತಿದ್ದ ಜಾಗದಲ್ಲೇ ಕಲಿಯೋಕ್ಕೆ ಒಂದು ಅವಕಾಶ ಮಾಡಿದೆ ಬಿಸ್ನೆಸ್ ಲೈಫ್ ಲೈನು ಬಿಸ್ನೆಸ್ ಲೈಫ್ ಲೈನ್ ಮುಖಾಂತರ ಕಲಿತು ಸರ್ಟಿಫಿಕೇಟ್ ತಗೊಂಡು ಮನೆಯಿಂದನೇ ಕೆಲಸ ಮಾಡ್ಬೋದು ನೀವು ಮನೆಯಿಂದನೇ ಕಲಿಕೆ ಮನೆಯಿಂದನೇ ಕೆಲಸ ಆಮೇಲೆ ಮಾಯಾ ಮೋಚಾ ವಿಂಡೋಸ್ ಮೂವೀಸ್ ಮೂವಿ ಮೇಕರು ಅಂತಹ ಕೋರ್ಸ್ಗಳನ್ನು ಕೂಡ ನಮ್ಮಲ್ಲೇ ನೀವು ಮಾಡಬಹುದು ಏನಕ್ಕೆ ಅಂತ ಒಂದೊಂದು ಕೋರ್ಸ್ ಡಿವಿಷನ್ ಇರುತ್ತೆ ಡಿವಿಜನ್ ಯಾವ್ದು ಬೇಕು ಫಸ್ಟ್ ಒಂದೊಂದು ಕೋರ್ಸ್ ಆಗಿ ನೀವು ಕಲಿತಾ ಹೋಗ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ನೀವು ಕೆಲಸನೂ ಮಾಡಬಹುದು ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಸ್ಟೂಡೆಂಟ್ಗಳು ನೆಟ್ವರ್ಕಿಂಗ್ ಎಥಿಕಲ್ ಹ್ಯಾಕಿಂಗ್ ಆಟೋಕ್ಯಾಡ್ ಪ್ರೋ ಇಂಜಿನಿಯರಿಂಗ್ ರೆವಿಟ್ ಇದು ಕೂಡ ನಮ್ಮಲ್ಲಿ ಲಭ್ಯವಿದೆ ಈ ಕೋರ್ಸು ಕೂಡ ನೀವು ಸಂಪೂರ್ಣವಾಗಿ ನಮ್ಮ ಬಿಸ್ನೆಸ್ ಲೈಫ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮನೆಯಲ್ಲೇ ಕೂತು ಕಲಿಬೋದು ಇನ್ನು ನೆಕ್ಸ್ಟು ಡೇಟಾ ಬೇಸು ಈಗ ಡೇಟಾ ಎಂಟ್ರಿ ಎಲ್ಲ ಮಾಡ್ತಾ ಇರೋ ಅಂತವರು ಮನೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಥವಾ ಆಚೆ ಕಡೆ ಹೋಗಿ ಮಾಡೋರು ಕೂಡ ಇನ್ನು ಕಲಿಬೇಕು ಅನ್ನೋರು ವರ್ಕಲ್ಲು ಮೈ ಎಸ್ ಕ್ಯೂ ಎಲ್ ಅನ್ನೋದು ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇದೆ ಆ ಕೋರ್ಸು ಕೂಡ ನಾವು ನಮ್ಮಲ್ಲಿ ಹೇಳ್ಕೊಡ್ತೀವಿ ಪ್ಲಸ್ಸು ನಿಮಗೆ ಟ್ರೈನಿಂಗು ಕೊಡ್ತೀವಿ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಉಚಿತವಾಗಿ ಕೊಡ್ತೀವಿ ಆಮೇಲೆ ನಿಮಗೆ ಆ ಆ್ಯಪನ್ ಮುಖಾಂತರ ನಿಮಗೆ ಪ್ರತಿ ಪ್ರತಿಯೊಂದು ಕೂಡ ಗೈಡ್ ಮಾಡ್ತೀವಿ ಇನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಇರೋರು ಇನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಮ್ಮ ಹತ್ರ ಸಿ ಪ್ಲಸ್ ಪ್ಲಸ್ ಸಿ ಪ್ರೋಗ್ರಾಮಿಂಗ್ ಪೈಥಾನ್ ಜಾವಾ ಸ್ಕ್ರಿಪ್ಟ್ ಡೇಟಾ ಸ್ಟ್ರಕ್ಚರ್ ಪರ್ಲ್ ಎಕ್ಸ್ ಎಮ್ ಎಲ್ ಈ ಕೋರ್ಸ್ಗಳು ಲಭ್ಯವಿದೆ ಈ ಕೋರ್ಸು ಕೂಡ ಮನೆಯಲ್ಲೇ ಕೂತು ನೀವು ಕಲಿಬೋದು ವಿ ವಿಷುವಲ್ ವೇಝ್ ವಿಜುವಲ್ ಬೇಸಿಕ್ ಸಿಕ್ಸ್ ವಿ ಬಿ ಡಾಟ್ ನೆಟ್ ಅಂತಹ ಕೋರ್ಸ್ಗಳು ಮಾಡಿ ನೀವು ಆ ಕೋರ್ಸ್ ಮುಗಿದ ತಕ್ಷಣ ಮನೆಯಲ್ಲೇ ಕೂತಿ ನೀವು ಜಾಬನ್ನು ಪಡ್ಕೋಬೋದು ಜಾಬ್ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ನಾವು ಜಾವಾ ಟ್ಯುಟೋರಿಯಲ್ ಜಾವಾ ಕ್ಯೂ ಜೆ ಎಸ್ ಕ್ಯೂಆರ್ ಅಜಾಕ್ಸ್ ಜೆ ಎಸ್ ಪಿ ಕೂಡ ಇದೆಲ್ಲ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಸಹ ಕಂಪ್ಲೀಟ್ವಾಗಿ ಸರ್ಟಿಫಿಕೇಷನ್ ಕೋರ್ಸ್ ಇರುತ್ತೆ ನಮ್ಮ ಹತ್ರ ಈ ಕೋರ್ಸ್ ಮಾಡೋಕ್ಕೆ ಸೆವೆನ್ ಅವರ್ಸ್ ಟೆನ್ ಅವರ್ಸು ಹೆಚ್ಚು ಕಮ್ಮಿ ಅಂದರೆ ನಿಮಗೆ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳ ಒಳಗಡೆ ನೀವು ಸಂಪೂರ್ಣವಾಗಿ ಕಲಿಬಹುದು ಈ ಆಪ್ ಮುಖಾಂತರ ನಿಮಗೆ ಆಚೆ ಕಡೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಾಗಿಲ್ಲ ನಿಮ್ಮ ಕಾಲೇಜಸ್ ಅಲ್ಲಿ ಕಲಿಸ್ತಾರಲ್ಲ ಆತರ ನಿಮಗೆ ಪ್ರಾಕ್ಟಿಕಲ್ ಆಗಬೇಕಾಗಿಲ್ಲ ಸಂಪೂರ್ಣವಾಗಿ ಕಲಿಬೋದು ವೆಬ್ ಡಿಸೈನಿಂಗ್ ಅಂಡ್ ಸ್ಕ್ರಿಪ್ ಲಾಂಗ್ ಪಿ ಹೆಚ್ ಪಿ ಹೆಚ್ ಟಿ ಎಮ್ ಎಲ್ ಸಿ ಎಸ್ ಕೋರಲ್ಡ್ರಾ ಫೋಟೋ ಶಾಪ್ ಇಂತಹ ಕೋರ್ಸ್ಗಳೆಲ್ಲ ನಾವು ನಿಮಗೆ ಹೇಳ್ಕೊಡ್ತೀವಿ ಇದು ಕಲ್ತ ನಂತರ ಈಗ ನಮ್ಮಲ್ಲಿ ನೀವು ಕೋರ್ಸ್ ಕಲಿತೀರಾ ಈ ಕೋರ್ಸ್ ಕಲ್ತ ನಂತರ ನೀವು ಮನೇಲೆ ಕೂತು ಜಾಬ್ ಪಡಿಬೋದು ಜಾಬ್ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಪಡೆಯೋಕ್ಕೋಸ್ಕರ ನಾವೇನು ಮಾಡ್ತೀವಿ ಜಾಬನ್ನು ಮಾಡ್ತೀವಿ ಈ ಜಾಬ್ ಮಾಡಬೇಕಾದ್ರೆ ಯಾ ಯಾ ಎರಡು ಟೈಪ್ ಜಾಬ್ ಇರುತ್ತೆ ಒಂದು ನಾವು ಕೇವಲ ನಮಗೆ ಈಗ ನಾವು ಮಾಡ್ತಾ ಇದ್ದೀವಿ ನಮಗೆ ದುಡ್ಡು ಬೇಕಾಗಿದೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಜಾಬ್ ಮಾಡೋದು ಇನ್ನೊಂದು ಒಂದು ಜಾಬ್ ಏನಂತ ಹೇಳಿದ್ರೆ ಅದು ರೆಕೆಗ್ರಿಂಗ್ ರೆವಿನ್ಯೂ ಕೊಡುವಂಥದ್ದು ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಈಗ ಜಿಯೋ ಅಂತ ಒಂದು ಕಂಪ್ನಿ ಅವರು ಅವ್ರ ಮ್ಯಾನೇಜರ್ಗಳಿರ್ತಾರೆ ಅವ್ರ ಹೆಡ್ ಮ್ಯಾನೇಜರ್ಗಳಿರ್ತಾರೆ ಸೇಲ್ಸ್ ಪರ್ಸನ್ ಅವ್ರವರಾಗೆ ಕೆಲಸ ಮಾಡ್ತಾ ಇದ್ದಾರೆ ಓನರ್ ಹೋಗ್ಬಿಟ್ಟು ನೀವೆಲ್ಲೂ ಕೆಲಸ ಮಾಡೋದನ್ನು ನೋಡೋಲ್ಲ ನೀವು ಏನಕ್ಕೆ ಅಂತ ಹೇಳಿದರೆ ಅದು ರೆಕೆಗ್ರಿಂಗ್ ರೆವಿನ್ಯೂ ಬರುತ್ತೆ ಅದರಿಂದ ಒಂದು ಸತಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಬಿಟ್ರೆ ನೀವು ನಿಮಗೆ ಅದು ಸಂಪೂರ್ಣವಾಗಿ ಅದು ನಿಮಗೆ ಐವತ್ತು ವರ್ಷ ಆದರೂ ಇನ್ಕಮ್ ಕೊಡ್ಬೋದು ನೂರು ವರ್ಷ ಆದರೂ ಇನ್ಕಮ್ ಕೊಡ್ಬೋದು ಯಾವುದೇ ಕೆಲಸ ಮಾಡಿದ್ರು ರೆಕ್ಕೆಗಿರಿಂಗ್ ರೆವ್ಯೂನ ಕ್ರಿಯೇಟ್ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಇವತ್ತು ಇ ಕಾಮರ್ಸ್ ಪ್ಲ್ಯಾಟ್ಫಾರಮ್ ಅನ್ನೋದು ಇವತ್ತು ಒಂದು ರೆಕ್ಕೆಗಿರಿಂಗ್ ರೆವಿನ್ಯೂ ಕ್ರಿಯೇಟ್ ಆಗುತ್ತೆ ಅದರಲ್ಲಿ ಈಗ ಪ್ರತಿಯೊಂದು ಜನ ಎಲ್ಲಿ ಹುಡುಕ್ತಾರೆ ಅಂತ ಹೇಳಿದ್ರೆ ಮುಂಚೆ ಒಂದು ಗಲ್ ಒಂದು ನೀವು ಯಾವುದಾದ್ರೂ ಒಂದು ಏರಿಯಾದಲ್ಲಿದ್ದರೆ ಅಲ್ಲಿ ಹೋಗಿ ಅಕ್ಕಪಕ್ಕ ಅಂಗಡಿಗಳಿದಾವೆ ಅಂತ ನೋಡ್ತಾ ಇದ್ರು ಆದರೆ ಇವತ್ತು ಗೂಗಲಲ್ಲೇ ಫುಲ್ ಸರ್ಚ್ ಹೊಡಿತಾರೆ ಯಾವ ಅಂಗಡಿ ಎಲ್ಲಿದೆ ಎಲ್ಲಿ ಯಾವ ಲೊಕೇಶನಲ್ಲಿ ಬರುತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಪ್ರತಿಯೊಂದು ಕೂಡ ಇವತ್ತು ನಿಮಗೆ ಆಪ್ ಮುಖಾಂತರ ಸಿಗ್ತಾ ಇರಬೇಕಾದ್ರೆ ನೀವು ಯಾಕೆ ಹಿಂದಿದ್ದೀರಾ ನೀವು ಮನೆಯಲ್ಲೇ ಕೂತು ಕೆಲಸನೂ ಕಲಿಬೋದು ಕೆಲಸನೂ ಮಾಡ್ಬೋದು ನೀವು ಜಾಬ್ ಹುಡ್ಕುವಂಥ ಅವಶ್ಯಕತೆ ನಿಮಗಿಲ್ಲ ನೀವು ಮನೆಯಿಂದನೇ ನೀವು ನಮ್ಮ ಹತ್ರ ಇರೋ ಸಿಕ್ಸ್ಟಿ ಪ್ಲಸ್ ಕೋರ್ಸಸ್ ಅನ್ನು ಕಲ್ತ್ಕೊಂಡು ಮನೆಯಿಂದನೇ ನೀವು ಸ್ವಂತ ಉದ್ಯೋಗ ಶುರು ಮಾಡಬೇಕು ಈಗ ಆ್ಯಪ್ ಡೆವಲಪ್ಮೆಂಟ್ ಮಾಡಿರೋರು ಸ್ವಂತ ಉದ್ಯೋಗ ಶುರು ಮಾಡ್ತಾರೆ ವೆಬ್ ಡೆವಲಪ್ಮೆಂಟ್ ಮಾಡಿರೋರು ಸ್ವಂತ ಉದ್ಯೋಗ ಶುರು ಮಾಡ್ತಾರೆ ಒಂದೊಂದು ಕೋರ್ಸ್ ಮಾಡಿರೋರು ಸಹ ಸ್ವಂತ ಉದ್ಯೋಗ ಶುರು ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆಮೇಲೆ ವೆಬ್ಸೈಟಿಗೆ ಡಿಸೈನಿಂಗ್ ಹೆಂಗೆ ಮಾಡಬೇಕು ಅಪ್ಲಿಕೇಶನ್ ಡಿಸೈನ್ ಹೆಂಗೆ ಮಾಡಬೇಕು ಅದೆಲ್ಲ ನಾವು ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತಾಡ್ಕೊಂಡು ಬರ್ರು ಹಲೋ ಹಲೋ हेलो ನಮಸ್ಕಾರ ನಿಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್ ನಂದ್ ಏನು ಕೊಪ್ಪ ಹಾ ಓಕೆ ಓಕೆ ನೀವು ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡಿ ಮಾತಾಡಿ ಹಾ ಹಲೋ हेलो ಮಾತಾಡಿ ಸರ್

ಹಾಗಾಗಿ ಯಾವ್ದು ನಮ್ಗೆ ಉದ್ದೇಶ ಈಗ ನೀವು ಸಾಫ್ಟ್ವೇರ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀರಾ ಅಥವಾ ಏನಾದ್ರು ಪ್ರಾಕ್ಟಿಕಲ್ ಬ್ಯಾರೆ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅಂತ ಇದೀರಾ ಸರ್ ಹಾ ಅದಕ್ಕೆ ನಾವು ಒಂದು ಬಿಸ್ನೆಸ್ ಅದಕ್ಕೆ ನಮ್ಗೊಂದು ಸ್ವಲ್ಪ ಒಳ್ಳೆ ಅದಕ್ಕೆ ನಿಮ್ಮಲ್ಲಿ ಸ್ವಲ್ಪ ಕಾಲ್ ಮಾಡಿದ್ರೆ ಓಕೆ ಓಕೆ ಕಾಲ್ ಮಾಡಿದ್ ಒಳ್ಳೇದಾಯ್ತು ಕಾಲ್ ಮಾಡಿದಕ್ಕೆ ಧನ್ಯವಾದಗಳು ಹಾಗೆ ನೀವು ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀರಾ ಸರ್ ನಾನು ಅದನ್ನ ಕೇಳ್ತಾ ಇದೀನಿ ಫಸ್ಟ್ ಈಗ ಬಿಸ್ನೆಸ್ ಮಾಡ್ಬೇಕು ಹ ಇದು ಕಾರ ಕುಟ ಮಿಷನ್ ಸರ್ ಒಂದು ಚಾವಿಗಿ ಮಿಷನ್ ಹ್ಮ್ ಒಂದು ಓಕೆ ಅದಕ್ಕೆ ನಿಮ್ಗೆ ಏನ್ ಬಿಸ್ನೆಸ್ ಸ್ಟ್ಯಾಟೇಜಿ ಬೇಕಾ ಅಥವಾ ಆ ಬಿಸ್ನೆಸ್ ನಡೀತದೆ ನಡೆಯಲ್ಲ ಅಂತ ಹೇಳ್ಬೇಕಾ ಅದೇನ್ ಬೇಕಾಗಿದೆ ಸರ್ ನಿಮ್ಗೆ ಹೊಸದಾಗಿ ಮಾಡಬೇಕು ಸರ್ ಓಕೆ ನೀವು ಹೊಸ್ದಾಗ್ ಮಾಡಿದ್ರೆ ಒಂದು ಬಿಸ್ನೆಸ್ ಸ್ಟಾಟೇಜಿ ಇರುತ್ತೆ ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅಂತ ಅನ್ನೋದನ್ನ ನಾವ್ ಹೇಳ್ಕೊಡ್ತೀವಿ ನಿಮ್ಗೆ ಓಕೆ ಅದನ್ನ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದ್ ನಂಬರ್ ಕಡ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ ಆ ನಂಬರ್ ಗೆ ಕರೆ ಮಾಡ್ಕೊಳ್ಳಿ ಅವರು ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಡ್ತಾರೆ ಯಾಕಂತ ಇದ್ರೆ ಇಲ್ಲಿ ಇರೋ ಸಮಯಕ್ಕೆ ನಾವು ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನಿಮ್ಗೆ ಸೊ ಹಾಗಾಗಿ ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದಾದ್ರೂ ಸಾಫ್ಟ್ವೇರ್ ಡೆವಲಪ್ಮೆಂಟು ಇದೆಲ್ಲ ಬಿಟ್ಟು ನೀವು ಬೇರೆ ಪ್ರಾಕ್ಟಿಕಲ್ ಬಿಸ್ನೆಸ್ಸು ವರ್ಕ್ ಫ್ರಮ್ ಹೋಮ್ ಅಂತವೆಲ್ಲ ನೀವು ಬೇರೆ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂಗಡಿ ಮಾಡಬೇಕು ಇಲ್ಲ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಇಲ್ಲ ಏನಾದರೂ ಶೋರೂಮ್ ಮಾಡಬೇಕು ಆ ಶೋರೂಮ್ ಬಿಸ್ನೆಸ್ ಹೆಂಗೆ ನಡೀತದೆ ಅಥವಾ ಏನಾಗ ಇವ್ರು ರಾಗಿ ಮಿಷಿನು ಅದೇನೋ ಹಾಕಬೇಕು ಅಂತ ಹೇಳಿದ್ರು ಈ ಈ ಬಿಸ್ನೆಸ್ಸು ಒಂದು ಸಣ್ಣ ಸ್ಟಾರ್ಟಪ್ಪ ಇಂದ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ನಿಮಗೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಅಂಥ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ಸಂಪೂರ್ಣವಾಗಿ ಮಾಹಿತಿ ತಗೋಬೋದು ಅದಕ್ಕೆ ಬೇಕು ಬಿಸ್ನೆಸ್ ಸ್ಟ್ರಾಟಜಿ ತಗೋಬಹುದು ಗೆ ಏನೇನು ಯಾವ ರೀತಿ ರೂಲ್ಸ್ ಇರುತ್ತೆ ಅದಕ್ಕೆ ಲೀಗಲ್ ಆಗಿ ನಾವು ಯಾವ ರೀತಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಥವಾ ಎಮ್ ಎಸ್ ಎಮ್ ಇ ಮಾಡಬೇಕು ಆ್ಯಂಟ್ರಿ ಅದು ನೀವು ಆ್ಯಂಟ್ರಪ್ರೆನೋರ್ ಆಗೋಕ್ಕೋಸ್ಕರ ಏನಾದರೂ ಒಂದು ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಅಥವಾ ಪ್ರೈವೇಟ್ ಲಿಮಿಟೆಡಲ್ಲಿ ಮಾಡಬೇಕು ಅಲ್ಲ ಅಥವಾ ಏನಾದರೂ ನೀವು ಸಣ್ಣ ಪುಟ್ಟಾಗಿ ಒಂದು ಜಿ ಎಸ್ ಟಿ ಲೆವೆಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನೀವು ಕೆಳಗಡೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾಗಿ ಮಾಹಿತಿ ಪಡಿಬೋದು ಇಲ್ಲಿ ನೀವು ಕರೆ ಮಾಡಿ ನನ್ನ ಜೊತೆ ನೀವು ಬಿಸ್ನೆಸ್ಸು ಅಥವಾ ನಿಮ್ಮ ಯಾವ ಕೋರ್ಸ್ ತೊಗೋಬೋದು ಅಂತ ಹೇಳ್ಬಿಟ್ಟು ನೀವು ನನ್ನ ಜೊತೆ ಮಾತಾಡ್ಬೋದು ಮತ್ತೊಬ್ಬರು ಕಾಲರ್ ಇದ್ದಾರೆ ನಮ್ಮ ಜೊತೆ ಹಲೋ Hello. So new Hello. ಸೊ ನೀವು ಕಾಲ್ ಮಾಡಬೇಕಾದ್ರೆ ನಿಮ್ಮ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಫಸ್ಟು ಆಚೆ ಕಡೆ ಬಂದು ನೆಟ್ವರ್ಕ್ ಇರೋ ಏರಿಯಾದಲ್ಲಿ ನೀವು ಕಾಲ್ ಮಾಡಿದ್ರೆ ಖಂಡಿತ ನಿಮ್ಮ ಕಾಲ್ ತಾಗುತ್ತೆ ನಾವು ಮಾತಾಡ್ಬೋದು ನಮ್ಮ ಜೊತೆ ನೀವು ಮಾತಾಡಿದ ನಂತರ ನಿಮಗೆ ಇನ್ನೂ ನೀವು ಮಾತಾಡಬೇಕು ಅಂತ ಹೇಳಿದರೆ ನೀವು ಫಸ್ಟು ಬಿಸ್ನೆಸ್ ಲೈಫ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಆ್ಯಪ್ ಏನಾದರೂ ಸರ್ಚಿಂಗಲ್ಲಿ ಇಲ್ಲ ಅಂತ ಹೇಳಿದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿಸ್ನೆಸ್ ಲೈಫ್ಲೈನ್ ಡಾಟ್ ಇನ್ಗೆ ಹೋಗಿ ಅಲ್ಲಿ ಆ್ಯಪ್ ಡೆಮೊ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಆ ಬಟನ್ಗೆ ಕ್ಲಿಕ್ ಮಾಡಿದ್ರೆ ನೀವು ಆ್ಯಪಿಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಕೋಬೋದು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನೀವು ಚಾಟಿಂಗ್ ಮುಖಾಂತರ ನನ್ನ ಜೊತೆ ಮಾತಾಡ್ಬೋದು ನೀವು ಟ್ವೆಂಟಿ ಫೋರ್ ಅವರ್ಸು ನೀವು ಚಾಟಲ್ಲಿ ನನ್ನ ಜೊತೆ ಮಾತಾಡ್ಬೋದು ಯಾವ ಕೋರ್ಸ್ ತಗೊಂಡ್ರೆ ಇಷ್ಟ ಯಾವ ಕೋರ್ಸ್ ತಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ನಾವು ಇದು ಓದ್ತಾ ಇದ್ದೀವಿ ನಮ್ಗೆ ಈ ಕೋರ್ಸ್ ಬೇಕಾಗಿದೆ ಫ್ಯೂಚರ್ ಪ್ಲಾನಿಂಗ್ ಹೆಂಗಿದೆ ನಾವು ಈ ಥರ ಮಾಡ್ತಾ ಇದ್ದೀವಿ ಅಂದರೆ ನಾನು ಅದಕ್ಕೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದಕ್ಕೆ ಒಂದು ರೂಪಾಯಿನೂ ನಿಮ್ಮ ಹತ್ರ ಚಾರ್ಜ್ ಮಾಡಲ್ಲ ಒಂದು ರೂಪಾಯಿನೂ ನಿಮ್ಮ ಹತ್ರ ತೊಗೊಳಲ್ಲ ಕೇವಲ ಅದು ಏನಿರುತ್ತೆ ಅದು ಕೋರ್ಸ್ ಫೀಸ್ ಇರುತ್ತೆ ಆ ಕೋರ್ಸ್ ಫೀಸ್ ಪೇ ಮಾಡಿಬಿಟ್ಟು ನೀವು ಕೋರ್ಸ್ ಕಲ್ತ ನಂತರ ನಾವು ಪ್ಲೇಸ್ಮೆಂಟು ಸಹ ಫ್ರೀಯಾಗಿ ಮಾಡಿಕೊಡೋ ಅಂಥದ್ದು ಆಮೇಲೆ ಮನೆಯಿಂದನೇ ಕಲಿಕೆ ಮನೆಯಿಂದನೇ ಕೆಲಸ ಮಾಡೋಕ್ಕೆ ನಿಮಗೆ ಅನುಕೂಲ ಮಾಡಿಕೊಡೋ ಅಂಥದ್ದು ಆಮೇಲೆ ನಾನು ಹೇಳ್ತಾ ಇದ್ದೆ ಫೈನಾನ್ಷಿಯಲ್ ಫ್ರೀಡಮು ಆಮೇಲೆ ಒಂದು ರೆಕೆಂಗ್ರಿಂಗ್ ರೆವೆನ್ಯೂ ಮಾಡ್ಕೋಬೇಕು ಅಂತ ಈಗ ಶಾಪ್ ಆದರೂ ಮಾಡಿ ನೀವು ಶೋರೂಮ್ ಆದರೂ ಮಾಡಿ ಏನಾದರೂ ನಿಮ್ಮ ಇರೋ ಅಂಥ ಬಿಸ್ನೆಸ್ಸು ಈಗ ನೀವು ಮುಂಚೆ ಎಲ್ಲ ಏನಾಗ್ತಾಯಿದ್ರು ಇತ್ತು ಅಂದರೆ ಅವರಪ್ಪ ಅವರಪ್ಪ ಅವ್ರ ಕಾಲದಿಂದ ಬರ್ತಾ ಇರೋ ಅಂಥ ಫ್ಯಾಮ್ಲಿ ಬಿಸ್ನೆಸ್ ಬರ್ತಾ ಇತ್ತು ಆದರೆ ಇವತ್ತು ಫ್ಯಾಮಿಲಿ ಬಿಸ್ನೆಸ್ ಬಹಳ ಕಮ್ಮಿ ಈಗ ಎಂ ಟಿ ಆರ್ ಮಸಾಲ ಅನ್ನೋದು ಈ ಫ್ಯಾಮಿಲಿ ಬಿಸ್ನೆಸ್ಸು ಇನ್ನು ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ ಅಂಥದ್ದೆಲ್ಲ ಹಿಂದೂಸ್ತಾನ್ ಯೂನಿಲರ್ ಆಮೇಲೆ ನೆಸ್ಲೆ ಅಂತಹ ಕಂಪ್ನಿಗಳೆಲ್ಲ ಫ್ಯಾಮ್ಲಿ ಬಿಸ್ನೆಸ್ ತರ ನಡ್ಕೊಂಡ್ ಅಂಥದ್ದು ಅದನ್ನ ಈಗ ಈಗಿನ ಮಟ್ಟಕ್ಕೆ ಯಾವುದು ಆ ಥರ ಇಲ್ಲ ಸೊ ಈಗ ನಾವು ಮಾಡ್ತಾ ಇರೋ ಸ್ಟಾರ್ಟ್ಅಪ್ಗೆ ಅದು ಕರೆಕ್ಟಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಸಂಪೂರ್ಣವಾಗಿ ಪ್ರಿಪೇರ್ ಆಗಬೇಕು ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತಾಡ್ಕೊಂಬರೋಣ ಹಲೋ

ಏನ್ ಆಫೀಸ್ ವರ್ಕ್ ಎಲ್ಲ ಮಾಡ್ತೀರಾ ಸರ್ ನೀವು ಇಂಟೀರಿಯರ್ಸ್ ಮಾಡ್ತಿದ್ದೀನಿ ರಿವ್ಯೂ ಯಾವುದ್ರಲ್ಲಿ ಆಟೋ ಕ್ಯಾಡ್ ಅಲ್ಲ ಇಲ್ಲ ಒಂದ್ ಕಡೆ ಮಾರ್ತಿದ್ದೀನಿ ಒಂದು ನಿಮಿಷ ಕೊಡ್ತೀನಿ ಮತ್ತೆ ಹಲೋ ಹಲೋ ನಮಸ್ಕಾರ ನಿಮ್ಮ ಹೆಸ್ರೇನು ಸರ್ ಸರ್ ನನ್ನ ಹೆಸರು ದರ್ಶನ್ ಅಂತ ಓಕೆ ಸೊ ಈಗ ನಾನು ಆ್ಯಕ್ಚುಲಿ ತ್ರೀ ಡಿ ಮಾಡೆಲಿಂಗ್ ಅಂಡ್ ತ್ರೀ ಡಿ ರೆಂಡ್ರಿಂಗ್ ಎಲ್ಲ ಮಾಡ್ತೀನಿ ತ್ರೀ ಡಿ ಯಾವ್ದು ಮಾಯಾನ ಆನಿಮೇಷನ್ ಅಲ್ಲಾ ಅನಿಮೇಷನ್ ಅಲ್ಲ ಸರ್ ಇದು

ಯಾಕಂತ ಹೇಳಿದ್ರೆ ನಿಮ್ಮ ಇಂಟೀರಿಯರ್ ಡಿಸೈನ್ ಆಗಿರೋದು ಈಗ ತ್ರೀ ಡಿ ನೋಡ್ತಾರೆ ಅದನ್ನ ಯಾವ ರೀತಿ ಕಾಣುತ್ತೆ ಅಂತ ಈಗ ಮೇನ್ ಫಸ್ಟ್ ಕೆಲಸನೆ ಬಿಲ್ಡಿಂಗ್ ಯಾವ್ದೇ ಬಿಲ್ಡಿಂಗ್ ಕಟ್ಬೇಕಾಗಿದ್ರು ಎರಡ್ ಸಟಿ ಕಟ್ತಾರಂತೆ ಫಸ್ಟ್ ಒಂದು ಮೈಂಡ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಆಮೇಲೆ ಹೋಗ್ಬಿಟ್ಟು ಅವರು ಕಟ್ಟೋದಿ ಸ್ಟಾರ್ಟ್ ಮಾಡೋದು ಸೊ ಇವತ್ತು ಮೈಂಡ್ ಅಲ್ಲಿ ನೀವು ನಾವ್ ಏನು ಯಶಸ್ ಮಾಡ್ತೀರಾ ನೀವ್ ಅದನ್ನ ಡಿಸೈನ್ ಮಾಡ್ಕೊಡ್ತೀರಾ ಕರೆಕ್ಟ್ ಆದ್ರ ಚಾನೆ ಹ ನೀವು ಆ ಡಿಸೈನ್ ನ ನೀವು ಎಕ್ಸ್ಪೋರ್ಟ್ ಮಾಡಿ ನಮ್ಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ನೀವು ಮಾಯಾನಲ್ಲಿ ಮಾಡಬೇಕು ಇನ್ನೊಂದೇನು ಅಂದ್ರೆ ಸರ್ ಮಾಯಲ್ಲಿ ನಂಗೆ ಈಗ ನಾನು ಯೂಸ್ ಮಾಡ್ತಿರೋ ಇಂದ ಕಂಪ್ಯಾರಬಲ್ ಫೀಚರ್ಸ್ ಅಷ್ಟಿಲ್ಲ ಮೋಸ್ಟ್ ಅಡ್ವಾನ್ಸ್ ಆಗಿದೆ ಸೊ ಇದ್ರಲ್ಲಿ ಏನು ಅಂದ್ರೆ ಒಂದು ಡಿ ಮಾಡೆಲಿಂಗ್ ನಾನು ಒಂದು ಸಾಫ್ಟ್ವೇರ್ ಅಲ್ಲಿ ಆಫ್ಟರ್ ದಟ್ ನಾನು ರಿಯಲ್ ರಿಯಲಿಸ್ಟಿಕ್ ಲುಕ್ ಬರೋದಕ್ಕೋಸ್ಕರ ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಅಂಡ್ ಇನ್ ದಟ್ ನನಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ವಿ ಕ್ಯಾನ್ ಗಿವ್ ಅ ವಾಕ್ ವರ್ಕ್ ವೀಡಿಯೋನು ಕೊಡಬಹುದು ನೀವು ಮಾಯಾ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಅದನ್ನ ನಿಮ್ಗೆ ಇದ್ ಮಾಡ್ತಾರೆ ಏನಂದ್ರೆ ಈ ಆ ಪ್ರಾಜೆಕ್ಟ್ ಫೈಲ್ ಕೊಡಿ ನಾವು ಬೇಕಂದ್ರೆ ಹೆಚ್ಚು ಕಮ್ಮಿ ಎಡಿಟ್ ಮಾಡ್ತೀವಿ ಅಂತ ಕೇಳ್ತಾರೆ ಸೊ ಹಾಗಾಗಿ ನಾನು ನಿಮ್ಗೆ ಕೇಳಿದ್ದು ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ದರ್ಶನ್ ಅವರೇ ಹಾ ಸರ್ ಅದೇ ಈಗ ನಾನು ಒಂದು office ಅಲ್ಲಿ ಮಾಡ್ತಾ ಇದ್ದೆ so ಆಫೀಸಲ್ ವರ್ಕ್ work ಮಾಡ್ತಾ ನಮ್ಮ growth ಸೆಲ್ಫ್ growth ಇರಲ್ಲ so ಆದ್ರಿಂದ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಮಾಡಬೇಕು ಅಂತ ನಾನು plan ಮಾಡಿದ್ದೆ ಓಕೆ ಓಕೆ okay ಸ್ವಂತ ಏನಾದ್ರು ಒಂದು ಶುರುವಾತ್ ಮಾಡೋಣ ಅಂತ ಇದ್ದೀರಾ ನೀವು interiors ಅಲ್ಲೇ ನಾನು interiors okay okay ಕಲ್ತಿರೋ ಕೆಲಸದಲ್ಲೇ ಶುರುವಾತ್ ಮಾಡ್ಬೇಕು ಅಂತ ಇದ್ದೀರಾ ನೀವು ಸೊ ದರ್ಶನ್ ಅವರೇ ನಮ್ಮ ಬಿಸ್ನೆಸ್ ಲೈಫ್ ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಹಾಗೇನೆ ನಮ್ಮ ಇನ್ನೊಂದು ನಂಬರ್ ಇದೆಯಲ್ಲ ಸ್ಕ್ರೀನ್ ಮೇಲೆ ಆ ನಂಬರ್ ಗೆ ಕರೆ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಅದಕ್ಕೆ ಬೇಕಾಗಿರುವ ಸ್ಟ್ರಾಟಜಿಗಳನ್ನ ಅಥವಾ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಫೈನಾನ್ಶಿಯಲ್ ಫ್ರೀಡಮ್ ಯಾವ ರೀತಿ ಪಡಿಬೇಕು ಅನ್ನೋದನ್ನ ನೀವು ಅದರಲ್ಲಿ ಮಾತಾಡಬಹುದು ದರ್ಶನ್ ಅವರೇ ಕಾರ್ಯಕ್ರಮ ನೋಡಿದಕ್ಕೆ ಹಾಗೆ ನಮ್ಮ ಜೊತೆ ಮಾತಾಡಿದಿಕ್ಕೆ ಧನ್ಯವಾದಗಳು ಏನಾದ್ರು ಈಗ ನೋಡಿ ಅವ್ರು ಹೇಳಿದ್ರು ನಮ್ಮ ನಾವು ಇಂಟೀರಿಯರ್ ಡಿಸೈನ್ ಮಾಡ್ತೀವಿ ನಾವು ಮೈಸೂರಿಂದ ದರ್ಶನ್ ಅವ್ರು ಮಾತಾಡಿದ್ರು ಇಂಟೀರಿಯರ್ ಡಿಸೈನಿಂಗ್ ಮಾಡ್ತೀವಿ ಆ ಡಿಸೈನಿಂಗ್ ಮಾಡೋದನ್ನು ನಾವೇನು ಮಾಡ್ತೀನಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ ಅದನ್ನು ನೀವು ವಿಡಿಯೋ ಮುಖಾಂತರ ಯಾವುದೇ ರೀತಿಯ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಇನ್ನು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮಾಯಾನ ರೆಫರ್ ಮಾಡ್ತಾರೆ ಮಾಯಾ ಸಾಫ್ಟ್ವೇರ್ನ ಏನಕ್ಕೆ ಅಂತ ಹೇಳಿದ್ರೆ ಅವರು ಈಗ ದರ್ಶನ್ ಅವರು ಏನೋ ಒಂದು ಸಾಫ್ಟ್ವೇರಲ್ಲಿ ಮಾಡಿರ್ತಾರೆ ಅವರು ಈಗ ನಾವು ಅದನ್ನು ಎಡಿಟ್ ಮಾಡೋಕ್ಕಾಗಲ್ಲ ಈಗ ಕಂಪ್ನೀಸ್ ಏನು ಮಾಡುತ್ತೆ ಅಂದರೆ ಅದು ಅವ್ರು ಎಡಿಟ್ ಮಾಡಿ ನಿಮಗೆ ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಯಾನಲ್ಲಿ ಆಗುತ್ತೆ ಮಾಯಾ ಅನ್ನೋ ಕೋರ್ಸು ನಮ್ಮಲ್ಲಿ ಅವೈಲಬಲ್ ಇದೆ ಈಗ ದರ್ಶನ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾವು ಒಂದು ಸ್ವಂತ ನಾನೇ ಒಂದು ಇಂಟೀರಿಯರ್ ಡಿಸೈನರ್ ಆಗಿ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಅದು ಸಂಪೂರ್ಣವಾಗಿ ನೀವು ನೀವು ನನ್ನ ಜೊತೆ ಕರೆ ಮಾಡಿ ಮಾತಾಡಿದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರುವಂಥ ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀವಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಯಾವ ರೀತಿ ನೀವು ಮಾಡ್ಬೋದು ಅನ್ನೋದನ್ನು ಅದಕ್ಕೆ ಯಾವ ಸ್ಟೆಪ್ ತಗೋಬಹುದು ನೀವು ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ ಇಲ್ಲಿ ಸಮಯದ ಕೊರತೆ ಇರೋದ್ರಿಂದ ನಾವು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀನಿ ಹಾಗೇ ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ

ಸರ್ ಇವಾಗ ನಂದು PUC ಮತ್ತೆ ITI basic ಎಲ್ಲ ಆಗಿ ನಾನ್ agriculture ನೋಡ್ಕೋತಾ ಇದ್ದೀನಿ ಬಟ್ ನಂದು life ಅಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಾಗುದಿಲ್ಲ ಈಗ business ಲೈಫ್ ಲೈನ್ ನೀವು ನೋಡ್ದಾಗ್ಲಿಂದ ಎಲ್ಲ ಕಂಪ್ಯೂಟರ್ ಮತ್ತೆ ಇವೆಲ್ಲ ಇರುವಲ್ಲ ಇದ್ರಿಂದ ನಿಮ್ ಹತ್ರ ಒಂದು course ನನಗೆ ಏನು suitable ಆಗುತ್ತೆ ಅನ್ನೋದು ಒಂದು course ಆಯ್ಕೆ ಮಾಡ್ಕೊಂಡು.

ಖಂಡಿತ ಖಂಡ ಖಂಡಿತ ಖಂಡಿತ ಸರ್ ಯಾಕಂತ ಹೇಳಿದ್ರೆ ಇದು ಒಂದು ಭಾವನೆ ಎಲ್ಲದ್ರಲ್ಲೂ ಹುಟ್ಟಲ್ಲ ಎಲ್ಲ ಇದ್ರಲ್ಲೂ ಏನಕಂದ್ರೆ ನಾವು ಮಾಡ್ಬೋದು ನಮ್ಮಿಂದ ನಾಲ್ಕು ಜನಕ್ಕೆ ಕೆಲಸ ಕೊಡ್ಬೋದು ಅನ್ನೋ ಭಾವನೆ ನಮ್ಮಲ್ಲಿ ಬಂದ್ಬಿಟ್ರೆ ಇಂಡಿಯಾದಲ್ಲಿ ಯಾರೂ ಕೂಡ ಬಡವರಿರಲ್ಲ ಸರ್ ಹೌದೌದು ಒಂದು ಏನಕ್ಕೆ ಅದನ್ನ ನಮ್ಮಲ್ಲಿ ಭಾವನೆ ಹುಡ್ಬೇಕು ನಮ್ಮಿಂದ ನಾಲ್ಕು ಜನ ಬೆಳಿಬೋದು ನಮ್ಮಿಂದ ನಾಲ್ಕು ಜನ ಕೆಲಸ ಮಾಡ್ಬೋದು ನಮ್ಮ ಹತ್ರ ಕೆಲಸ ಮಾಡಿ ಅವರು ಕೂಡ ಅವ್ರ ಜೀವನ ನಡೆಸ್ಬೋದು ಅನ್ನೋದನ್ನ ಫಸ್ಟ್ ಬರಬೇಕು ಎರಡನೇದು ನಿಮ್ಗೆ ಕೋರ್ಸ್ ಅನ್ನೋದು ನಾವು ಬೇಕಾದ್ರೆ ನಿಮ್ಗೆ ಯಾವ ಸೂಟ್ ಆಗುತ್ತೆ ಕೋರ್ಸ್ ಅನ್ನೋದನ್ನ ನಾವು ಸಜೆಸ್ಟ್ ಮಾಡ್ತೀವಿ ಪ್ಲಸ್ಸು ಈಗ ಏನಾದರೂ ಒಂದು ಹೊಸದಾಗಿ ಏನಾದರೂ ನೀವು ಮಾಡಬೇಕು ಅನ್ಕೊಂಡಿದ್ರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಇನ್ನೊಂದು ನಂಬರ್ ಕಾಣ್ತಾ ಇದೆಯಲ್ಲ ಸರ್ ಕರೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಕಾರ್ಯಕ್ರಮ ಹಾಗೆ ಕರೆ ಧನ್ಯವಾದಗಳು ಸರ್ ಸೊ ನಿಮ್ಮ ಲೈಫ್ ಅಲ್ಲಿ ನೀವು ಸಾಧನೆ ಮಾಡೋಕ್ಕಿಂತ ಮುಂಚೆ ನಾನು ಸಾಧನೆ ಮಾಡ್ತೀನಿ ಅನ್ನೋದು ಛಲ ಇದೆಯಲ್ಲ ಅದು ನಿಮ್ಗೆ ಮುಖ್ಯ ಅದೇ ನಮ್ಮ ಮೋಟಿವೇಷನ್ ಈಗ ಒಂದು ಕಾಡಲ್ಲಿ ಇಬ್ರು ಹೋಗ್ತಾ ಇದ್ರಂತೆ ಒಂದು ಹದಿಮೂರು ವರ್ಷದ ಹುಡುಗ ಒಂದು ಹದಿನೈದು ವರ್ಷದ ಹುಡುಗನಿಗೆ ಬಾವಿಲಿ ಬಿದ್ದಿದ್ದಕ್ಕೆ ಅವ್ನು ಎತ್ತಿದ್ನಂತೆ ಅವನಿಗೆ ಹೋಗಿ ಆಚೆ ಕಡೆ ಬಂದು ಇಬ್ಬರು ಹೇಳಿದ್ರಂತೆ ನನಗೆ ಅವನು ನಾನು ಬಾವಿಲಿ ಬಿದ್ದೋಗ್ಬಿಟ್ಟಿದ್ದೆ ಹದಿನೈದು ವರ್ಷದ ಹುಡುಗ ಹದಿಮೂರು ವರ್ಷದ ಹುಡುಗ ನನಗೆ ಕೈ ಇದು ಬಕೀಟೇನೋ ಹಾಕ್ಬಿಟ್ಟು ಹೇಳ್ಕೊಂಡ ನನಗೆ ಅಂತ ಹೇಳಿದ್ರಂತೆ ಆಚೆ ಯಾರೂ ನಂಬಲಿಲ್ಲಂತೆ ಏನು ಹೇಳ್ತಾರೋ ಸುಳ್ಳು ಹೇಳ್ತಾರೇನೋ ಇವರು ಅಂತ ಹೇಳ್ಕೊಂಡು ಆಮೇಲೆ ಒಬ್ಬರು ಸಾಧ್ರು ಸಾಧು ಅವರು ಇದ್ರಂತೆ ಅವ್ರ ಹತ್ರ ಹೋಗಿಬಿಟ್ಟು ಏನು ಈ ಥರ ಹೇಳ್ತಾರ ಇದು ಸತ್ಯನ ಹೇಳ್ತಾ ಇರೋದು ಈ ಮಕ್ಕಳು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ ಆ ಹದಿಮೂರು ವರ್ಷದ ಹುಡುಗನಿಗೆ ಆ ಹದಿನೈದು ವರ್ಷ ಹುಡುಗ ಬಾವಿಲಿ ಬಿದ್ದಿದ್ದಾನಲ್ಲ ಅವ್ನಿಗೆ ಎಳಿಬೇಕಾದ್ರೆ ಹಗ್ಗ ಹಿಂಗೆ ಎಳಿಬೇಕಾದ್ರೆ ಅವ್ನಿಗೆ ದೂರದ ದೂರದ ತನಕ ಯಾರೂ ಇರಲಿಲ್ಲ ನಿನ್ನ ಕೈಲಿ ಆಗೋಲ್ಲ ಅಂತ ಹೇಳೋರು ಅದಕ್ಕೆ ಅವನು ಎಳೆಯೋಕ್ಕೆ ಸಾಧ್ಯ ನೀವು ಇಲ್ಲೇನಾದರೂ ನೀವು ಶುರು ಮಾಡಬೇಕು ಅಂದರೆ ಅದು ಆಗಲ್ಲ ಬಿಡ ಅದು ನಾವೆಷ್ಟು ಮಾಡಿಲ್ಲ ನಾವು ಮಾಡ್ಕೊಂಡು ಬರ್ತಾ ನಾವೇ ಉದ್ಧಾರ ಆಗಿಲ್ಲ ಇನ್ನು ಯಾವಕ್ಕೆ ಯಾವ ಕಾಲಕ್ಕೆ ಅವರು ಉದ್ಧಾರ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ ಏನೇ ಕೆಲಸ ಮಾಡಬೇಕಾದರೂ ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಲ್ಲೇ ಅದನ್ನು ಪ್ರತಿಭೆ ಇದ್ದರೂ ಕೂಡ ತುಳಿಯೋ ಅಂಥ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಹಿಂದೆ ಇದ್ದೀವಿ ಎಲ್ಲರ್ಗಿಂತ ಅವ್ರು ಹೇಳಿದ್ರು ಏನಾದರೂ ನಾ ಮಾಡಬೇಕು ಸರ್ ಹಾಸನಲ್ಲಿ ನಾನು ಹೋಗ್ಬಿಟ್ಟು ನಾನು ಅನ್ನಿಂದ ನಾಲ್ಕು ಜನಕ್ಕೆ ಕೆಲಸ ಸಿಗಬೇಕು ಸರ್ ಅಂತ ಹೇಳಿದ್ರು ಸೊ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದರೆ ನಾವು ಬೇರೆಯವ್ರಿಗೆ ಏನಾದರೂ ಹೇಳೋಕ್ಕಿಂತ ಮುಂಚೆ ನಾವೇನಾದರೂ ಗೈಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಸತಿ ಯೋಚನೆ ಮಾಡಬೇಕಾಗುತ್ತೆ ನಾವು ಹೇಳ್ತಾ ಇರೋದು ಅವ್ರಿಗೆ ಅವರು ತಪ್ಪಾಗೂ ತಗೋಬಹುದು ಸರಿಯಾಗೂ ತಗೋಬಹುದು ನಮ್ಮಿಂದ ಏನಾದರೂ ಸಾಧನೆ ಮಾಡೋದಿತ್ತು ನಮ್ಮಿಂದ ಹಾಳಾಯಿತು ಅಂತ ಹೇಳಿದ್ರೆ ಅದಕ್ಕೆ ನಾವೇ ಹೊಣೆ ಹಾಕ್ತೀವಿ ನಾವೇನೂ ಹೇಳಿಲ್ಲ ಸುಮ್ಮನಿದ್ಬಿಟ್ಟು ಅವ್ರು ಮುಂದೆ ಹೊರದಿದ್ದಾರೆ ಅಂತ ಹೇಳಿದ್ರೆ ಅವರಿಂದ ನಾಲ್ಕು ಜನಕ್ಕೆ ದಾರಿ ಆಗುತ್ತೆ ಸೊ ನಾವೇನಾದರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಭಾಳ ಪ್ರತಿಭೆ ಇರುತ್ತೆ ಗಾಡಿಗಳು ಮಾಡ್ತಾ ಇರ್ತಾರೆ ಏನೇನೋ ಮಾಡ್ತಾ ಅವರು ಅದು ನೋಡಿದ್ರೆ ನಮಗೂ ಖುಷಿಯಾಗುತ್ತೆ ಆಗುತ್ತೆ ಯಾ ಯಾವ ಥರ ಅಂತ ಬಟ್ ನಾವೇ ಡಿಸೈಡ್ ಮಾಡಿಬಿಡ್ತೀವಿ ಇವ್ರ ಕೈಲಿ ಈ ಕೆಲಸ ಆಗುತ್ತೆ ಇವ್ರ ಕೈಲಿ ಈ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವರು ಅವರಲ್ಲಿ ಆ ಕ್ವಾಲಿಫಿಕೇಷನ್ನು ಆ ಕ್ವಾಲಿಟಿ ಇದ್ದರೂ ಕೂಡ ಅವರು ಮಿಸ್ಗೈಡ್ ಆಗಿ ಹೋಗ್ತಾರೆ ಸೊ ಆ ಕೆಲಸ ಮಾತ್ರ ನಾವು ಮಾಡೋದು ಬೇಡ ಅಂತ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದರೆ ಅವರು ಅವ್ರ ದಾರಿಲಿ ಬೆಳೆದ್ರೆ ನಾಲ್ಕು ಜನಕ್ಕೆ ಅವರು ಅವ್ರ ಮಾರ್ಗ ಆಗ್ತಾರೆ ಏನಕ್ಕೆ ಅವ್ರಿಗೆ ನೋಡಿಬಿಟ್ಟು ನಾಲ್ಕು ಜನ ಓಕೆ ಅಪ್ಪ ಇವರು ಬಂದಿದ್ದಾರೆ ಕುಟುಂಬನಲ್ಲಿ ಪೊಲೀಸ್ನವ್ರು ಆದರೆ ಎಷ್ಟು ಜನಕ್ಕೆ ಹೆಮ್ಮೆ ಆಗುತ್ತೆ ಒಬ್ಬ ಮಿಲ್ಟ್ರಿಗೆ ಹೋದರೆ ಎಷ್ಟು ಜನಕ್ಕೆ ಇಡೀ ದೇಶನೇ ಅವನಿಂದ ಅವನ ಮೇಲೆ ಹೆಮ್ಮೆ ಪಡುತ್ತೆ ಒಬ್ಬ ಒಬ್ರು ಮಿಲ್ಟ್ರಿಗೆ ಹೋದರೆ ಯಾರಾದರೂ ಸೊ ಆ ಥರ ಒಬ್ಬರು ಏನಾದರೂ ಒಂದು ಸಾಧನೆ ಮಾಡ್ತಾರಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಕೆ ಆಗಿಲ್ಲ ಅಂತ ಹೇಳಿದರೆ ಬಿಡೋಣ ಸಪೋರ್ಟ್ ಮಾಡೋಕ್ಕಾಗುತ್ತೆ ನಿಮ್ಮಲ್ಲಿ ಪ್ರತಿಭೆ ಇದೆ ನಾವು ಏನಾದರೂ ಮಾಡ್ಬೋದು ಏನಾದರೂ ಒಂದು ಸಾಹಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ ಒಂದು ನಾಲ್ಕು ಒಳ್ಳೆಯದನ್ನು ಮಾತಾಡೋಣ ಮಾತು ಕಂಡವನ್ಗೆ ಜಗಳ ಇಲ್ಲ ಅಂತ ಹೇಳ್ತಾರೆ ಸೊ ಮಾತಲ್ಲಿ ಇದೆ ಎಲ್ಲ ಕೂಡ ದೊಡ್ಡ ಜ ಗಲಾಟೆ ಆಗ್ತಾ ಇದ್ರು ಕೂಡ ನಾಲ್ಕು ಮಾ ಒಬ್ರು ಬರ್ತಾರೆ ಮಧ್ಯದಲ್ಲಿ ಯಾರಾದರೂ ಬಂದ್ಬಿಟ್ಟು ಏನು ಅದು ಬರ್ರಿ ನಾನು ಕೂರ್ಸ್ ಮಾತಾಡಿಸ್ತೀನಿ ಅಂದಾಗ ದೊಡ್ಡವರು ಅಂತ ಹೇಳ್ಬಿಟ್ಟು ಮರ್ಯಾದೆ ಕೊಟ್ಬಿಟ್ಟು ಆ ಗಲಾಟೆನೇ ಮುಗಿಸ್ಬಿಡ್ತಾರೆ ಇನ್ನು ಕೆಲವ್ರು ಬರ್ತಾರೆ ಏಯ್ ಕಿತ್ಲಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಇರೋ ಗಲಾಟೆನ ಇನ್ನೂ ಬೆಂಕಿಗೆ ತುಪ್ಪ ಸುರದಂಗೆ ಅವರು ಇನ್ನೂ ದೊಡ್ಡದ ದೊಡ್ಡದಾಗ ಗಲಾಟೆ ಮಾಡಿಬಿಟ್ಟು ಹೊರಟೋಗ್ತಾರೆ ಸೊ ನಮ್ಮಲ್ಲಿ ನಮ್ಮಲ್ಲಿ ಆ ಕ್ವಾಲಿಟಿ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಒಳ್ಳೇದನ್ನು ಕೆಟ್ಟದನ್ನು ಯಾಕಂತ ಹೇಳಿದ್ರೆ ಪ್ರತಿಯೊಂದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗಿರೋದು ನೆಗೆಟಿವ್ ಅನ್ನೋದು ಯಾವುದು ಇಲ್ಲ ನಮ್ಮ ಮೈಂಡಲ್ಲಿ ಬರುತ್ತಲ್ಲ ಅದೇ ನೆಗೆಟಿವ್ ನಮ್ಮ ಮೈಂಡ್ ಎಕ್ಸ್ಪರ್ಟ್ ಮಾಡುತ್ತಲ್ಲ ಇದು ಚೆನ್ನಾಗಿದೆ ಪ್ರತಿ ಯಾವುದಾದ್ರೂ ನೀವು ಒಂದು ಕೆಲಸ ನೋಡಿ ನೋಡಿದ್ರೆ ಇವ್ರದ್ದು ಎಷ್ಟು ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು ನಾವೊಂದು ಬಿಸ್ನೆಸ್ಸು ಇದೆ ಅಂತ ಶುರು ಮಾಡೋಣ ಅಂತ ಅದ್ರ ಪಕ್ಕದಲ್ಲಿ ನಾವು ಒಂದು ಅಂಗಡಿ ಇಟ್ಬಿಡ್ತೀವಿ ಆವಾಗ ಅವನ ಬಿಸ್ನೆಸ್ಸು ಇಲ್ಲ ಅವನು ಹುಡುಗರಿಗೂ ಇಟ್ಟು ಕೆಲಸ ಮಾಡೋಂಗೂ ಇಲ್ಲ ನಮ್ಮ ಅಂಗಡಿನೂ ಈ ಕಡೆ ನಡೆಯೋಲ್ಲ ಆವಾಗೇನಾಗುತ್ತೆ ಒಬ್ರಿಗೆ ನೋಡಿ ಒಬ್ರಿಗೆ ಶುರು ಮಾಡೋ ನೀವು ಅವ್ರ ದಾರಿಗೆ ಅವ್ರಿಗೆ ಬಿಡಿ ನಿಮ್ಮ ದಾರಿಗೆ ನೀವು ಕೆಲಸ ಮಾಡಿ ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನು ಫಸ್ಟು ಗಮನ ಇಟ್ಟು ನೋಡಿ ಯಾರಾದರೂ ಒಂದು ನಾಲ್ಕು ಜನ ಹತ್ರ ಕೇಳಿ ಏನು ಬೇಜಾರಿಲ್ಲ ಅದರಲ್ಲಿ ನನ್ನ ನಾವು ಯಾವ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ಕೂಡ ಭಾಳಷ್ಟು ಜನಕ್ಕೆ ಕೇಳ್ತೀವಿ ನಮ್ಮ ಕೆಲಸ ಹೆಂಗಿತ್ತು ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಭಾಳ ಜನ ಕೆಣಗ್ತಾರೆ ನೀವು ಇನ್ನೊಂದು ಸ್ವಲ್ಪ ಕನ್ನಡ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬರೋಲ್ಲ ಅಂತ ಮನೆಗೆ ಕೂರೋದಕ್ಕಿಂತ ನಾನು ಹಿಂದಿ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ನಿಮ್ಮ ಹತ್ರ ಇಷ್ಟೊಂದು ಚೆನ್ನಾಗಿ ಕನ್ನಡ ಮಾತಾಡಿದ್ರೆ ಇನ್ನೂ ಚೆನ್ನಾಗಿ ಬರೋದು ಬರ್ತಾ ಹೋಗುತ್ತೆ ಬರ್ತಾ ಬರ್ತಾ ಬರುತ್ತೆ ಬರಲ್ಲ ಅನ್ನೋದು ಯಾವುದೂ ಇಲ್ಲ ಈ ಜಗತ್ತಲ್ಲಿ ವಿದ್ಯೆ ಅನ್ನೋದು ಯಾವಾಗ ಯಾವ ಸಮಯಕ್ಕೆ ಯಾವ ನಿಮ್ಮಲ್ಲಿ ಬಂದು ವಿದ್ಯೆ ಅನ್ನೋದು ಓದ್ಬಿಟ್ಟೆ ಬರಬೇಕು ಅಂತ ಅಲ್ಲ ಇವತ್ತು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಬಹಳಷ್ಟು ಜನ ಏನೇನ್ ತಯಾರು ಮಾಡ್ತಾ ಇದಾರೆ ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ರೆನೆ ನಮ್ಗೆ ಏನಪ್ಪಾ ಇಷ್ಟೆಲ್ಲಾ ಮಾಡ್ತಾರೆ ಇವರು ನಾವೇನು ಇಲ್ವಾ ಇವ್ರ ಮುಂದೆ ಅನ್ನಿಸ್ಬಿಡ್ತದೆ ಸೊ ಅವರಲ್ಲಿ ಒಂದು ಪ್ರತಿಭೆ ಇರೋದನ್ನ ನಾವು ಗುರುತಿಸುವಂತ ಕೆಲಸ ಮಾಡಿದ್ರೆ ನಾವು ಈಗ ಮುಂಚೆ ಎಲ್ಲ ಬರ್ತಾ ಇತ್ತು ಹೆಂಗಂದ್ರೆ ಒಂದು ಹಳ್ಳಿಗೆ ಟಾಪರು ಅವರು ಏನಾದರೂ ನೈಂಟಿ ತೆಗೆದ್ರು ನೈಂಟಿ ಫೈವ್ ತೆಗೆದರು ಟಾಪರು ಬಟ್ ಟಾಪ ಇವತ್ತಿನ ಮಟ್ಟಕ್ಕೆ ಈಗ ಏಳೆಂಟು ವರ್ಷದ ಮಕ್ಳಿಗೆ ಕೈಲಿ ಮೊಬೈಲ್ ಕೊಟ್ಬಿಟ್ರೆ ಬಿಸ್ನೆಸ್ ಆಪ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅದೇ ಕೊಡುತ್ತೆ ನೋಡಿ ಹಿಂಗೆ ಡೌನ್ಲೋಡ್ ಮಾಡೋದು ಹಿಂಗೆ ಇನ್ಸ್ಟಾಲ್ ಮಾಡೋದು ಹಿಂಗೆ ಓಪನ್ ಮಾಡೋದು ಅಂತ ಹತ್ತತ್ತು ಹದಿನೈದು ಹದಿನೈದು ಗೇಮ್ ಆಡ್ಕೊಂಡು ಕೂತಿರ್ತಾರೆ ಅವರೇ ಡೌನ್ಲೋಡ್ ಮಾಡಿಕೊಂಡು ಈ ಗೇಮ್ ಸ್ವಲ್ಪ ಹೊತ್ತು ಈ ಗೇಮ್ ಸ್ವಲ್ಪ ಹೊತ್ತು ಇದೆಲ್ಲ ವೇಸ್ಟ್ ಕಡೆ ನಿಮ್ಮ ಗಮನ ಕೊಡಬೇಡಿ ಗಮನ ಎಳೀತಾರೆ ನಿಮಗೆ ಗಮನ ನಿಮ್ದೇನಂದ್ರೆ ನಿಮ್ ಮೈಂಡು ಕನ್ವರ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ ಅದರಲ್ಲಿ ಹೋಗ್ಬೇಡಿ ನೀವು ಮೊಬೈಲು ಎಷ್ಟು ನಿಮ್ಮ ಹತ್ತು ಅವರ್ ಕೊಟ್ಟರು ನೀವು ಗುರಾಯಿಸ್ತೀರಾ ಆದರೆ ಕಣ್ಣು ವೀಕ್ ಆಗೋದು ನಿಮ್ದು ಮೈಂಡ್ ವೀಕ್ ಆಗೋದು ನಿಮ್ದು ನೀವು ಮೈಂಡು ಶಾರ್ಪ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಪುಸ್ತಕ ಓದಿ ಪುಸ್ತಕ ಓದಿ ಅಂದರೆ ನಿದ್ದೆ ಬಂದ್ಬಿಡ್ತದೆ ಅಂತೀರಾ ನೀವು ಮೊಬೈಲ್ ನೋಡಿ ಅಂತ ಹೇಳಿದ್ರೆ ನೀವು ಗೇಮ್ ಆಡ್ಕೊಂಡು ಕೂತಿರ್ತೀರ ಗೇಮ್ ಆಡಿ 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 ಇವತ್ತು ಇರೋ ಆಸ್ತಿ ಬಾಸ್ತಿಗಳನ್ನ ಬಾಚ್ಕೊಂಡು ಮಾರ್ಕೊಂಡು ಹೋಗುವಂಥ ಸಮಯ ಬಂದಿದೆ ಅದನ್ನೇ ನೀವು ಫೋನನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ರೆ ಅದೇ ಫೋನಿಂದ ಏನಾದರೂ ನಾನು ಒಂದು ಸಾಧನೆ ಮಾಡೋಕ್ಕೆ ನನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂತ ಇದ್ರೆ ನೀವು ನೀವು ಇವತ್ತೆಲ್ಲಿರ್ತಾ ಇದ್ರಿ ಹೇಳಿ ನಿಮಗೆ ನೋಡಿ ನಾಲ್ಕು ಜನ ಪಾಠ ಕಲಿಯೋ ರೀತೀಲಿ ಆಗ್ತಾ ಇತ್ತು ಆದರೆ ನೀವು ಆ ಥರ ಮಾಡ್ಕೊಂಡಿಲ್ಲ ಬರೀ ಇರೋ ಮೊಬೈಲ್ ಇದೆ ಅದರಲ್ಲಿ ಗೇಮ್ ಡೌನ್ಲೋಡ್ ಮಾಡೋದು ಗೇಮ್ ಮಾಡೋದು ನಾನು ಭಾಳಷ್ಟು ಜನಕ್ಕೆ ಭಾಳ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂದರೆ ಫಸ್ಟು ನೀವೇನಾದರೂ ಒಂದು ಸಾಧನೆ ಮಾಡಬೇಕಾ ಫಸ್ಟ್ ಸಾಧನೆ ಏನು ಮಾಡಿ ಅಂದರೆ ನಿಮ್ಮ ಮೊಬೈಲಿಂದ ನಿಮ್ಮ ಗೇಮ್ಗಳನ್ನು ನೀವು ಅನ್ಇನ್ಸ್ಟಾಲ್ ಮಾಡಿಬಿಡಿ ನಿಮ್ಮ ಫೋನ್ಗೆ ಖಾಲಿ ಡಬ್ಬು ಥರ ಇಟ್ಬಿಡಿ ಹಾಗೇ ನಿಮ್ಮ ಮೈಂಡು ಸಹ ಏನಾಗುತ್ತೆ ಅಂದರೆ ಖಾಲಿ ಡಬ್ಬದ ಥರ ಇದ್ದರೆ ಏನು ಬೇಕಾದರೂ ಡೌನ್ಲೋಡ್ ಮಾಡಿ ಹಾಕ್ಬೋದು ನಿಮ್ಮ ಮೈಂಡಲ್ಲಿ ಫುಲ್ಲು ತುಂಬ್ಕೊಂಬಿಟ್ಟು ನಾವೇನೋ ಇದು ಅದು ಇದೆ ಇದೂ ಇದೆ ಅದು ಇದೆ ಅಂತ ಹೇಳಿದರೆ ಆ ಮೈಂಡಲ್ಲಿ ಏನೂ ಕೂಡ ಸೇರೋಕ್ಕೆ ಸಾಧ್ಯವಾಗಲ್ಲ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದರೆ ನಿಮ್ಮ ಮೈಂಡನ್ನು ಖಾಲಿ ಇಟ್ಕೊಳ್ಳಿ ಅದು ಏನು ಬ್ಯುಸಿ ಇರಬೇಕಾಗಿಲ್ಲ ಏನು ಮಾಡಬೇಕು ಅಂತ ಸಾವಿರ ಸಲ ನೀವು ಯೋಚನೆ ಮಾಡಬೇಕಾಗಿಲ್ಲ ಒಂದು ಕೆಲಸದ ಮೇಲೆ ಯಾವುದಾದ್ರೂ ನೀವು ಗಮನ ಕೊಟ್ಟರೆ ನೀವು ಅದ್ರ ಮೇಲೆ ಫೋಕಸ್ ಕೊಟ್ಟರೆ ಖಂಡಿತ ಇವತ್ತಲ್ಲ ನಾಳೆ ನಿಮಗೆ ಅದರಿಂದ ರೆವಿನ್ಯೂ ಬರೋದು ಸ್ಟಾರ್ಟ್ ಆಗುತ್ತೆ ನೀವು ಕರೆಕ್ಟಾಗಿ ರೆವಿನ್ಯೂ ಬರೋ ಟೈಮಲ್ಲಿ ಎಕ್ಸಿಟ್ ಬಿಟ್ಟರೆ ನಿಮಗೆ ರೆವಿನ್ಯೂ ಬರೋಲ್ಲ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರ ಮೇಲೆ ಫೋಕಸ್ ಇರಲಿ ನಂಬಿಕೆ ಇರಲಿ ನಾನು ಮಾಡ್ತಾ ಇರೋ ಕೆಲಸ ನೋಡಿ ಎಲ್ಲ ಕೆಲಸನೂ ಫಸ್ಟ್ ಟೈಮೇ ಕೆಲಸ ಮಾಡೋ ಫಸ್ಟ್ ಟೈಮೇ ಸ್ಟಾರ್ಟ್ ಮಾಡೋದು ಎಲ್ಲರೂ ಕೂಡ ತಾಮಸ್ ಅಲ್ವಾಡೀಸನ್ನು ಫಸ್ಟ್ ಟೈಮೇ ಬಲ್ಪ್ ಮಾಡಿದ್ದು ಇವತ್ತು ನಮ್ಮ ಮನೆಗಳಲ್ಲಿ ಮೀಟ್ರ್ ಓಡ್ತಾ ಇದೆಯಲ್ಲ ಕರೆಂಟ್ ಮೀಟ್ರು ಅದು ಕೂಡ ಫಸ್ಟ್ ಟೈಮೇ ಮಾಡಿದ್ದು ಇರೋ ಬಲ್ಪ್ಗಳು ಫಸ್ಟ್ ಟೈಮೇ ಆಗಿರೋದು ಪ್ರತಿಯೊಂದು ಕೂಡ ಫಸ್ಟ್ ಟೈಮೇ ತಯಾರಾಗೋದು ನೀವೇನು ಅನ್ಕೊಬಿಡ್ತೀರ ಅಂದರೆ ಯಾರೂ ಮಾಡಿಲ್ಲ ನಾನು ಯಾಕೆ ಮಾಡಬೇಕು ಆದರೆ ಯಾರೂ ಮಾಡಿಲ್ಲದಿದ್ದು ಕೆಲಸನ ನೀವು ಮಾಡ್ತಾ ಇದ್ದೀರಂದರೆ ಆ ಪ್ರತಿಭೆ ನಿಮ್ಮಲ್ಲಿ ಇದೆ ಅದನ್ನು ಉಪಯೋಗಿಸ್ಕೊಂಡು ನೀವು ಮುಂದೆ ಬರೆಯೋ ಅಂತ ಕೆಲಸ ಮಾಡಿ ಸೊ ಭಾಳಷ್ಟು ಜನಕ್ಕೆ ಆ್ಯಂಟ್ರಿಪ್ರೆಪೆನೋರ್ಸ್ಗೆ ನೋಡಿ ನೀವು ಅವ್ರು ಹೇಳ್ತಾರೆ ಏನು ಸರ್ ಅವರು ದುಡ್ಡಿರೋರು ನಮ್ಮ ಹತ್ರ ಮಾತಾಡಲ್ಲ ಅವರು ದುಡ್ಡಿ ಅವ್ರ ಹತ್ರ ಕಾರಿದೆ ಇದೆ ನಮ್ಮ ಹತ್ರ ಸೈಕಲ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಸೊ ಅವರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ವಿದ್ಯೆ ಇದೆ ನಮ್ಮಲ್ಲಿ ಆ ವಿದ್ಯೆ ಇಲ್ಲ ನಾವು ವಿದ್ಯೆ ತಂದುಬಿಟ್ರೆ ಅವ್ರಕ್ಕಿಂತ ಅಪ್ಪನಷ್ಟು ನಾವು ಕೆಲಸ ಮಾಡಿ ತೋರಿಸ್ತೀವಿ ಆ ವಿದ್ಯೆಯನ್ನು ತರೋವಂಥ ಕೆಲಸ ಮಾಡೋಣ ಹಾಗೆಯೇ ಬಿಸ್ನೆಸ್ ಲೈಫ್ಲನ್ನು ನೀವು ಕಾರ್ಯಕ್ರಮವನ್ನು ಹಾಗೆ ದಿನ ಇರಿ ಐದು ಗಂಟೆಗೆ ಮತ್ತೆ ನಾಳೆ ಭೇಟಿಯಾಗೋಣ ಇದೇ ಸಮಯಕ್ಕೆ ತಮ್ಮೆಲ್ಲರಿಗೂ ಕಾರ್ಯಕ್ರಮ ನೋಡಿದ್ದಕ್ಕೆ ಹಾಗೆ ಕರೆ ಮಾಡಿ ಮಾತಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು